ಗೊನಿ ಸಂಖ್ಯೆನೂ ಭಾರಿ ಇತ್ತು ಸರ್ ಈ ಸತ, ಮತ್ತು ಎಲ್ಲಿನೂ ಭಾಳ ಅಗಲಾಗ್ಯಾವ ಸರ್. ವರ್ಷನ ಮಾಡೋ ಖರ್ಚು ಅಂತರೂ ಈಗಿನ ಲೆಕ್ಕ ನೋಡಿದ್ರೆ ಒಂದು ಎಕರೆಯಿಂದ 30-40 ಸಾವಿರ ರೂಪಾಯಿ ಉಳಿತದೆ ಸರ್ ಖರ್ಚಿನಿಂದ. ಒಂದು ಗಿಡಕ್ಕೆ 100-150 ಗೊನಿ ಅದ ರೀ, ಮತ್ತು ಕಾಳು ಸೈಜ್ನು ಭಾಳ ಚಂದ ಆಗ್ಯದ ರೀ, ಪಲ್ಪ್ ಅದ ಮಾಲ. ಸರ್ ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಬೇನಾಳ್ ಅಂತೇಳಿ, ಒಂದು ಬಿಜಾಪುರ ಡಿಸ್ಟಿಕ್ ಬಸವನಬಾಗಡಿ ತಾಲೂಕು ಜೈನಾಪುರ ಗ್ರಾಮ. ಮತ್ತು ನಮ್ಮ ದ್ರಾಕ್ಷಿ ಬಂದು 3 ಎಕರೆ ಪ್ಲಾಟ್ ಇದೆ ಸರ್. 3 ಎಕರೆ ಪ್ಲಾಟ್ನಾಗ ನಾವು ಈಗ 10ನೇ ವರ್ಷದ ಬೆಳೆ ರೀ ಇದು. 20 ವರ್ಷ ಅಂತೂ ನಾವು ಬರೀ ರಾಸಾಯನಿಕ ಮಾಡ್ಕೋತ ಬಂದಿದ್ದೀವಿ ಸರ್. ಈಗ ಮೊನ್ನೆ ಏಪ್ರಿಲ್ ಕಟ್ಟಿಂಗಿಂದ ನಾವು ಟ್ರಾಕ್ಟರ್ ಸೈಲ್ ಮಾಡ್ಕೋತ ಬಂದಿವಿ ಸರ್. ಟ್ರಾಕ್ಟರ್ ಸೈಲ್ ಏಪ್ರಿಲಿಂದ ಚಾಲು ಮಾಡೀವಿ ರೀ, ಈಗ ನಾಳೆ ಏಪ್ರಿಲ್ಗೆ 1 ವರ್ಷ ಆಯ್ತು ರೀ ಸಾವಯವ ಮಾಡಾಕೈತಿ. 1 ವರ್ಷನಾಗ ಸರ್ ಗಿಡ ಭಾಳ ಹೆಲ್ದಿ ಆಗೈತೆ ಸರ್, ಗಿಡ ಹೆಲ್ದಿ ಆಗೈತಿ, ಕಡ್ಡಿ ಮಾತ್ರ ಭಾರಿ ಮೆಚುರಿಟಿ ಆಗಿದ್ದು. ಗೊನಿ ಸಂಖ್ಯೆನೂ ಭಾರಿ ಇತ್ತು ಸರ್ ಈ ಸತ, ಮತ್ತು ಎಲ್ಲಿನೂ ಭಾಳ ಅಗಲಾಗ್ಯಾವ ಸರ್. ಎಲ್ಲಿನಾಕ ಇಷ್ಟ ಅಗಲ ಇಷ್ಟು ಹೆಲ್ದಿ ಎಲ್ಲಿ 1 ವರ್ಷ ಇದ್ದಿದ್ದಿಲ್ಲ ರೀ ನಮ್ಮ, ಇಷ್ಟ ಅಗಲ ಎಲ್ಲಿ ಆಗೈತೆ ರೀ. ಮತ್ತು ಹೂ ಬರೋಕ್ಕೂ ಭಾಳ ಪವರ್ಫುಲ್ ಬಂದಿತ್ತು ಸರ್ ಮೊನ್ನೆ 1 ವರ್ಷದಾಗ. ನಮಗೇನು ಡಿಫ್ರೆನ್ಸ್ ಆಗೈತೆ ಅಂದ್ರೆ ಸರ್, ನೆಲ ಭಾಳ ಮೆದು ಆಗ್ಯದ ರೀ, ಮತ್ತು ವೈಟ್ ರೂಟ್ ಜಾಸ್ತಿ ಅದ, ಮತ್ತು ಎರೆಹುಳ ಸಿಗ್ತಾವ ರೀ ನೋಡಕ್ಕೆ ಈಗ. ಮತ್ತು ಇದು ಮಣ್ಣಿನ ಗುಣದಾರ ಮಾತ್ರ ಮ್ಯಾಗಿಂದ ನೋಡಿದ್ರೆ ಸರ್ ರೋಗ ಅಂತರೂ ಭಾಳ ಅಂದ್ರೆ ಭಾಳ ಕಡಿಮೆ ಸರ್. ರೋಗಿಂದಂದ್ರೆ ವರ್ಷನ ಮಾಡೋ ಖರ್ಚು ಅಂತರೂ ಈಗಿನ ಲೆಕ್ಕ ನೋಡಿದ್ರೆ ಒಂದು ಎಕರೆಯಿಂದ 30-40 ಸಾವಿರ ರೂಪಾಯಿ ಉಳಿತದೆ ಸರ್ ಖರ್ಚಿನಿಂದ. ಅದೇ ಆದಮೇಲೆ ಮತ್ತು ರಾಟಿಂಗ್ ಇಲ್ಲ, ಮತ್ತು ಮಮ್ಮಿ ಆಗೋದಿಲ್ಲ, ನೀರು ಇಳಿದೈತೆ, 90 ದಿವಸ ಆಯ್ತು ರೀ ಇವತ್ತಿಗೆ. ಅದಾದಮೇಲೆ ಮತ್ತು ಎಲ್ಲಿ ನೋಡಿದ್ರೆ ಎಲ್ಲಿನೂ ಗ್ರೀನಿಶ್ ಅದ ಸರ್. ಒಂದು ಗಿಡಕ್ಕೆ 100-150 ಗೊನಿ ಅದ ರೀ, ಮತ್ತು ಕಾಳು ಸೈಜ್ನೂ ಭಾಳ ಚಂದ ಆಗ್ಯದ ರೀ. ಮತ್ತು ಮ್ಯಾಗ ಔಷಧ ಅಂತರೂ ಹೋದ ವರ್ಷಿಗೆ ಈ ವರ್ಷಿಗೆ ಕಂಪೇರ್ ಮಾಡಿದ್ರೆ ಈ ವರ್ಷ ಭಾಳ ಅಂದ್ರೆ ಭಾಳ ಕಡಿಮೆ ಮಾಡೀನಿ ಸರ್. ಕ್ಲೈಮೇಟ್ ಹಿಂಗಿದ್ರು ಭಾಳ ಕಡಿಮೆ ಆಗೈತಿ ಖರ್ಚು. ಇನ್ನೊಂದು ಹೇಳ್ಬೇಕಂದ್ರೆ ನಿಮ್ಗೆ ಮನೆ ಮಳಿಗೆ ಎಲ್ಲ ಪ್ಲಾಟ್ ಅಂತರೂ ಭಾಳ ನುಕ್ಸಾನ್ ಆಗ್ಯಾವ ಸರ್ ಈ ಸದ. ನಮ್ಮ ಜೊತೆ ನಮ್ಮದು ಕಟ್ಟಿಂಗ್ ನಮ್ಮ ಜೊತೆ ಯಾರು ಮಾಡ್ಯಾರಲ್ಲ ರಾಸಾಯನಿಕ ಮಾಡಿದವರು, ಅವರು ಆಲ್ಮೋಸ್ಟ್ ಎಲ್ಲ 90% ಪಡ ಫೇಲ್ ಆಗ್ಯಾವ ರೀ. ನಮ್ಮದು ಅವ್ರ ಜೊತೆ ಇದ್ರು ನಮ್ಮದು ಒಟ್ಟೆ ಏನೂ ಆಗಲಿಲ್ಲ ಸರ್. ಆದರೂ ಆಯಿತು, ಆದ್ರೆ ಕಡಿಮೆ ಪ್ರಮಾಣ ಸರ್, ಒಂದು 10-15% ಹೋಯ್ತು ರೀ ಒಂದು ಗಿಡದಾಗಿನ ಗುಣಿ. ಮತ್ತು ಕಾಳು ಸೈಜ್ನು ಚೆನ್ನಾಗಿದೆ ಸರ್, ಕಾಳು ಸೈಜ್ ಚೆನ್ನಾಗೈತಿ. ಮತ್ತು ಈಗ ಕಾಳು ಪಲ್ಪ್ ಐತಿ, ಭಾರಿ ಪಲ್ಪ್ ಐತಿ, ವರ್ಷಂಗಿಂತ ಕಾಳು ಪಲ್ಪ್ ಐತಿ. ಆದ್ರೆ ವರ್ಷಂಗಿಂತ ಇಳುವರಿ ಜಾಸ್ತಿ ಬೀಳ್ಬೋದು ಅನಿಸ್ತದೆ ಸರ್ ನಮಗೆ ಸತ. ಈ ತ ಪೆಂದು ಪಡ ಬಂದಿದ್ದಿಲ್ಲ ನಮ್ಮದು. ಖರ್ಚಿನಾಗ ಅಂದ್ರೆ ಭಾಳ ಅಂದ್ರೆ ಭಾಳ ಕಡಿಮೆ ಸರ್, ಗೊಬ್ಬರದಾಗ ಉಳಿತಾಯ ಸರ್, ಮ್ಯಾಗ ಔಷಧಿನಾಗ ಉಳಿತಾಯ ಐತಿ ರೀ. ನೀರು ಇಳಿದು 90 ದಿವಸ ಆಗೈತೆ ರೀ ಪಾಟಿಗೆ, ನೀರು ಇಳಿದ ಮತ್ತು 5-6 ದಿನ ಆಯ್ತು ರೀ, ಆದರೂ ಎಲ್ಲಿ ಏನೂ ಕಾಣಿಸಲಾಗೈತಿ ನಮ್ಗೆ. ನ್ಯಾಚುರಲ್ ಆಗೈತೆ ರೀ, ಚಲೋ ಅದ ರೀ. ಯಾರೆಲ್ಲ ಬಂದಾರೆಲ್ಲ ಏನು ಮಾಡಿರಿ ಏನು ಮಾಡಿರಿ ಕೇಳತ್ತಾರೆ.